वेलकम बैक टू माय यूट्यूब चैनल इदु निम्म मुंदे इदे पॉलिटिकल साइंस टॉपर्स आंसर शीट इदक्के 100 के 100 अंकगळन्नु ಪಡೆದುಕೊಂಡಿರುವಂತಹ ಉತ್ತರ ಪತ್ರಿಕೆ ಇಲ್ಲಿ ನೋಡಬಹುದು ಕರ್ನಾಟಕ ಸ್ಟೇಟ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಮಾರ್ಚ್ 2019 ಇಲ್ಲಿ ನೋಡಿ ಇದಕ್ಕೆ ಸಂಪೂರ್ಣ 100 ಕ್ಕೆ 100 ಅಂಕವನ್ನ ಈ ಉತ್ತರ ಪತ್ರಿಕೆ ಪಡೆದುಕೊಂಡಿದೆ ಮತ್ತು ಈ ಒಂದು ಉತ್ತರ ಪತ್ರಿಕೆಯಿಂದ ನಿಮಗೆ ಏನು ಸಹಾಯ ಆಗುತ್ತೆ ಅಂದ್ರೆ ಇಲ್ಲಿ ನೀವು 5 ಅಂಕದ ಪ್ರಶ್ನೆಗಳಿಗೆ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಬರೆಯಬೇಕು ಅನ್ನೋದನ್ನ ಈ ಒಂದು ಉತ್ತರ ಪತ್ರಿಕೆಯಿಂದ ನೀವು ಕಲಿಯಬಹುದು ಮತ್ತು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿಗೂ ಕೂಡ ಯಾವ ರೀತಿ ಉತ್ತರವನ್ನು ಬರೆಯಬೇಕು ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಬರೆಯಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ತಿಳಿಯುತ್ತೆ ಏಕೆಂದರೆ ಈ ಬಾರಿ ನಿಮಗೆ ಬಹಳಷ್ಟು ಚಾಯ್ಸಸ್ ಇದೆ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಗಳನ್ನು ಕೇಳಲಾಗುತ್ತದೆ 2 ಮಾರ್ಕ್ಸ್ ನಲ್ಲಿ 15 10 ಕ್ಕೆ ಆನ್ಸರ್ ಬರೆಯಬೇಕು ಈ ಪ್ರಶ್ನೆಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಮತ್ತು ಯಾವ ರೀತಿ ಟೈಮ್ ಮತ್ತು ಎನರ್ಜಿಯನ್ನು ಸೇವ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಈಗ ನಾವು ಇಲ್ಲಿ ನಾವೀಗ ನೋಡೋಣ ಮೊದಲು 1 ಅಂಕದ ಪ್ರಶ್ನೆಗಳು ನೋಡಿ 1 ಅಂಕದ ಪ್ರಶ್ನೆಗಳನ್ನು ಫುಲ್ ಸೆಂಟೆನ್ಸ್ ನಲ್ಲಿ ಬರೆಯಲಿಕ್ಕೆ ಪ್ರಯತ್ನವನ್ನ ಮಾಡಿ ಈ ಒಂದು ವಿದ್ಯಾರ್ಥಿ ಪ್ರತಿಯೊಂದು 1 ಅಂಕದ ಪ್ರಶ್ನೆಗೆ ಸಂಪೂರ್ಣ ವಾಕ್ಯದಲ್ಲಿ ಉತ್ತರವನ್ನ ಬರೆದಾನೆ ಮತ್ತು ಇದಕ್ಕೆ ಸಂಪೂರ್ಣ ಒಂದೊಂದು ಅಂಕವನ್ನ ಕೊಡಲಾಗಿದೆ ಟೋಟಲ್ ಆಗಿ 10 ಅಂಕವನ್ನ ಇಲ್ಲಿ ಕೊಡಲಾಗಿದೆ ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ಸ್ ಗಳನ್ನ ಓದಬಹುದು ಇಲ್ಲಿಗೆ ಕಂಪ್ಲೀಟ್ ಆಯಿತು 1 ಅಂಕದ ಪ್ರಶ್ನೆಗಳು ಇಲ್ಲಿ ಸಂಪೂರ್ಣ 10 ಮಾರ್ಕ್ಸ್ ಅನ್ನು ಕೊಡಲಾಗಿದೆ ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ 2 ಅಂಕದ ಪ್ರಶ್ನೆಗಳಿಗೆ ಎಷ್ಟು ವಾಕ್ಯಗಳನ್ನು ಬರಿಬೇಕು ಅದು ಡಿಪೆಂಡ್ ಆಗುತ್ತೆ ಯಾವ ರೀತಿ ಕ್ವಶನ್ ಅನ್ನು ಕೇಳಲಾಗಿದೆ ಅಂತ ನೋಡಿ ಇಲ್ಲಿ ಕೇವಲ 2 ಪಾಯಿಂಟ್ಸ್ ಅಂದರೆ 321 ವಿಧಿಗಳು 13 ಶೆಡ್ಯೂಲ್ಗಳು ಅಂತ ಬರುತ್ತೆ ಇಲ್ಲಿ ಸಂಪೂರ್ಣ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಆದರೆ ಇಲ್ಲಿ 0 ಅನ್ನು ಕೊಡಲಾಗಿದೆ ಇಲ್ಲಿ ನೋಡೋಣ ಈ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಈ ಒಂದು ಆನ್ಸರ್ ರಾಂಗ್ ಇರ್ಬೋದು ಇನ್ನು ನೋಡಿ ಇಲ್ಲಿ 4 ಪಾಯಿಂಟ್ಸ್ ಅನ್ನು ಬರೆದಕ್ಕೆ 2 ಅಂಕವನ್ನು ಕೊಡಲಾಗಿದೆ ಅದೇ ರೀತಿ ಇಲ್ಲಿ ನೋಡಿ ಇದಕ್ಕೆ 3 ವಾಕ್ಯವನ್ನು ಬರೆದಿದ್ದರಿಂದ 2 ಮಾರ್ಕ್ಸ್ ಅನ್ನು ಕೊಡಲಾಗಿದೆ ಆದರೆ ನೀವೇನು ಮಾಡಬೇಕು ಈ ರೀತಿಯ ಕ್ವಶನ್ಸ್ಗಳನ್ನು ಚೂಸ್ ಮಾಡಿ ಆನ್ಸರ್ ಅನ್ನು ಬರೆದ್ರೆ ನಿಮಗೆ ಟೈಮ್ ಇಲ್ಲಿ ಸೇವ್ ಆಗುತ್ತೆ ಎನರ್ಜಿಯು ಕೂಡ ನಿಮ್ಮದು ಸೇವ್ ಆಗುತ್ತೆ ಇನ್ನು 4-5 ವಾಕ್ಯ ಬರೆಯೋದಕ್ಕಿಂತ 4 ಶಬ್ದವನ್ನು ಬರೆದು 2 ಅಂಕವನ್ನು ತೆಗೆದುಕೊಳ್ಳೋದು ಬಹಳ ಬೆಟರ್ ಈ ರೀತಿ ಕ್ವಶನ್ಗಳನ್ನು ತಪ್ಪದೇ ಅಟೆಂಪ್ಟ್ ಮಾಡಿ ನಿಮಗೆ ಈ ವರ್ಷ 2 ಅಂಕದ 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅದರಲ್ಲಿ ಕೇವಲ 10 ನೀವು ಅಟೆಂಪ್ಟ್ ಮಾಡಬೇಕು ಈ ರೀತಿಯ ಕ್ವಶನ್ಸ್ಗಳನ್ನು ಚೂಸ್ ಮಾಡಿ ಟೈಮು ಸೇವ್ ಆಗುತ್ತೆ ಫುಲ್ ಮಾರ್ಕ್ಸ್ ಮತ್ತು ಎನರ್ಜಿನೂ ಸೇವ್ ಆಗುತ್ತೆ ಇನ್ನು ಇಲ್ಲಿ ನೋಡ್ಕೋಬಹುದು ಇನ್ನೂ ಕೆಲವೊಂದು ಉತ್ತರಗಳು 4-5 ವಾಕ್ಯಗಳನ್ನು ಬರೆದು 2 ಅಂಕವನ್ನು ಕೊಡಲಾಗಿದೆ 4-5 ವಾಕ್ಯಗಳನ್ನು ಬರೆದಿದ್ದಕ್ಕೆ ಇದನ್ನು ನೀವು ವಿಡಿಯೋ ಪಾಸ್ ಮಾಡಿ ಓದ್ಕೋಬಹುದು ನೋಡಿ ಈ ರೀತಿ ಕ್ವಶನ್ಸ್ ಇಂಥದ್ರಿಂದ 2 ಪಾಯಿಂಟನ್ನು ಬರೆಯೋದು 2 ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಇಲ್ಲದೇ ಇದ್ರೆ 4-5 ವಾಕ್ಯಗಳನ್ನು ಬರಿತಾ ಕೊಡಬೇಕಾಗುತ್ತೆ ಇನ್ನು 2 ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಅದು ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕವನ್ನು ಕೊಡಲಾಗಿದೆ ಇಲ್ಲಿ 20-20 ಅಂಕ ಈ ಸೆಕ್ಷನ್ನಿಂದ ಈ ವಿದ್ಯಾರ್ಥಿಗೆ ದೊರೆತಿದೆ ಇನ್ನು 5 ಅಂಕದ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳಿಗೆ ಈ ವಿದ್ಯಾರ್ಥಿ ಪೀಠಿಕೆಯನ್ನು ಪ್ರತಿಯೊಂದು ಪ್ರಶ್ನೆಗೂ ಬರೆದಿದ್ದಾನೆ ಈಗ ನಾವು ನೋಡೋಣ ಇನ್ನೂ ಕೆಲವೊಂದು ಉತ್ತರಗಳನ್ನು ಇನ್ನು ಪೀಠಿಕೆಯನ್ನು ಏನು ಬರೆಯಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಇದನ್ನು ನೀವು ಓದಬಹುದು ನೀವು ಸಾಧ್ಯ ಆದರೆ ಈ ಒಂದು ಇಂಟ್ರಡಕ್ಷನನ್ನು 4 ಲೈನಿಗೆ ಕನ್ಫೈನ್ ಮಾಡಬಹುದು ರಿಸ್ಟ್ರಿಕ್ಟ್ ಲಿಮಿಟ್ ಮಾಡಬಹುದು ಇನ್ನು ಪಾಯಿಂಟ್ಸನ್ನು ಈ ರೀತಿ ಬರೆಯಲಾಗಿದೆ ಇಲ್ಲಿ ನೋಡಿ ಚುನಾವಣೆ ನಡೆದ ಲೋಕಸಭಾ ಸ್ಥಾನಗಳು ಈ ರೀತಿ ಕ್ವಶನನ್ನು ಯಾವ ರೀತಿ ಕೇಳಲಾಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆನ್ಸರ್ ಇಲ್ಲಿ ನೋಡಿ ಬಾಕ್ಸ್ ಆಗುವಂಥ ಅವಶ್ಯಕತೆ ಇರೋದ್ರಿಂದ ಟೇಬಲನ್ನು ಹಾಕಲಾಗಿದೆ ಈ ವರ್ಷ ಏನಾದರೂ ಈ ರೀತಿ ಟೇಬಲ್ ಹಾಕುವಂಥ ಪ್ರಶ್ನೆಗಳನ್ನು ಏನಾದರೂ ಕೇಳಿದರೆ ನೀವು ಟೇಬಲ್ ಹಾಕಿ ಇಲ್ಲಿ ಬರೀಬೋದು ಬಹಳ ಚಲೋ ಕೊಡುತ್ತೆ ಪ್ರೆಸೆಂಟೇಷನ್ ಈ ರೀತಿ ಪ್ರೆಸೆಂಟ್ ಮಾಡೋದ್ರಿಂದ ಇವ್ಯಾಲ್ಯುವೇಟರ್ ಬಹಳ ಖುಷಿಯಾಗಿ ನಿಮಗೆ ಅಂಕಗಳನ್ನು ಸುಲಭವಾಗಿ ಕೊಡಬಹುದು ಸಂಪೂರ್ಣ ಅಂಕಗಳನ್ನು ಇನ್ನು ನೋಡಿ ಎಷ್ಟು ಪುಟಗಳನ್ನು ಬರಿಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಪೀಠಿಕೆ ಇಲ್ಲಿಂದ ಇಲ್ಲಿ ನೋಡ್ಬೋದು ಇದು ಅರ್ಧ ಪುಟ ಅದರ ನೆಕ್ಸ್ಟ್ ಇದು ಒಂದು ಸಂಪೂರ್ಣ ಪುಟವನ್ನು ಇಲ್ಲಿ ಬರೆಯಲಾಗಿದೆ ಇಲ್ಲಿ ಅರ್ಧ ಪುಟವನ್ನು ಬರೆಯಲಾಗಿದೆ ಅಂದರೆ ಸುಮಾರು 2 ಪುಟಗಳನ್ನು ಬರೆದಕ್ಕೆ ಸಂಪೂರ್ಣ 5 ಅಂಕವನ್ನು ಕೊಡಲಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ 24ನೇ ಪ್ರಶ್ನೆ ಇದಕ್ಕೂ ಕೂಡ ಪೀಠಿಕೆಯನ್ನು ಬರೆಯಲಾಗಿದೆ ಅದರ ನಂತರ ಪಾಯಿಂಟನ್ನು ಫಸ್ಟ್ ಬರೆಯಲಾಗಿದೆ ಇದೇ ರೀತಿ ನೀವು ಬರೆದ್ರೆ ನಿಮ್ಮ ಆನ್ಸರ್ 2 ಪೇಜ್ ಆಗುತ್ತೆ ಮತ್ತು ಇದು ಪ್ರೆಸೆಂಟೇಷನ್ ಸ್ಕಿಲ್ ಈ ರೀತಿ ನೇರವಾಗಿ ಎಕ್ಸಾಮಿನರ್ಗೆ ಕಾಣುತ್ತೆ ಇದನ್ನು ನೋಡಿದುಕೊಳ್ಳೋರು ನಿಮಗೆ 5 ಮಾರ್ಕ್ಸ್ ನೀವು ಎಕ್ಸ್ಪ್ಲನೇಷನನ್ನು ಸರಿಯಾಗಿ ಬರೆದ್ರೆ 5 ಮಾರ್ಕ್ಸ್ ಸಿಗೋದು ನಿಮಗೆ ಗ್ಯಾರಂಟಿ ಇನ್ನು ನೀವು ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ 2 ಪುಟವನ್ನು ಇಲ್ಲಿ ಬರೆಯಲಾಗಿದೆ ಇದು ಅರ್ಧ ಪುಟ 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ
ಸಂಪೂರ್ಣ ಎರಡು ಪುಟವನ್ನು ಬರೆಯಲಾಗಿದೆ. ಹಾಗಾಗಿ 5 ಮಾರ್ಕ್ಸ್ 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಲಾಗಿದೆ. ನೀವು ಇದೇ ರೀತಿ ಬರೀಬಹುದು. ಇಲ್ಲಿ ಯಾವುದೇ ಉಪಸಂಹಾರವನ್ನು ಬರಲಿಲ್ಲ 5 ಅಂಕದ ಪ್ರಶ್ನೆಗಳಿಗೆ. ಇದು ಗಮನಿಸಬೇಕಾಗಿರುವಂಥ ವಿಷಯ. ನೆಕ್ಸ್ಟ್ ನೋಡಿ, ಅಗೇನ್ ಪಿ ಟಿ ಕೆ, ಆಮೇಲೆ ಪಾಯಿಂಟ್ಸ್ 4. ಇಲ್ಲಿ 7 ಪಾಯಿಂಟ್ಸ್ಗಳನ್ನು ಬರೀಲಾಗಿದೆ. ಪಾಯಿಂಟ್ಸ್ ಎಷ್ಟು ಎಕ್ಸ್ಪ್ಲನೇಷನ್ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 1, 2, 3 ರಾಜಕೀಯ ತಟಸ್ಥ, 4 ಅನಾಮಕತ್ವ, 5 ನಿಷ್ಪಕ್ಷಪಾತತೆ. 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಸಂಪೂರ್ಣ 5 ಮಾರ್ಕ್ಸನ್ನು ಕೊಡಲಾಗಿದೆ. ನಿಮಗೆ ಗೊತ್ತಿದ್ರೆ ನೀವು ಎಕ್ಸ್ಟ್ರಾ ಪಾಯಿಂಟ್ ಹೆಚ್ಚಿಗೆ ಪಾಯಿಂಟ್ಸ್ಗಳನ್ನು ಬರೀಬಹುದು. ಆದರೆ ಮಿನಿಮಮ್ 5ನ ಎಕ್ಸ್ಪ್ಲೇನ್ ಮಾಡಲೇಬೇಕು 5 ಅಂಕಗಳನ್ನು ಗಳಿಸಲಿಕ್ಕೆ. ಉಳಿದಿರುವಂಥ ಪ್ರಶ್ನೆಗಳಿಗೂ ಕೂಡ ಇದೇ ರೀತಿ ಬರೆಯಲಾಗಿದೆ. ನೋಡ್ತಾ ಹೋಗಿ, ಇಲ್ಲಿ ಜಿಲ್ಲಾಡಳಿತದ ಬಗ್ಗೆ ಪ್ರಶ್ನೆ. ಇಲ್ಲಿ ಪೀಠಿಕೆಯನ್ನು ಬಹಳ ಶಾರ್ಟಾಗಿ 2-3 ವಾಕ್ಯದಲ್ಲಿ ಜಿಲ್ಲಾಡಳಿತ ಅಂದರೆ ಏನು ಮತ್ತು ಅದನ್ನು ಯಾರು ನೋಡಿಕೊಳ್ಳುತ್ತಾ ಅನ್ನೋದನ್ನು ಬರೆದು ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಇಲ್ಲಿ ಪಾಯಿಂಟ್ಸ್ನಲ್ಲಿ ಫಸ್ಟ್ ಬರೆಯಲಾಗಿದೆ. ಈ ರೀತಿ ನೀವು ಬರೆದು ಇಲ್ಲಿಯೂ ಕೂಡ 8-9 ಪಾಯಿಂಟ್ಸ್ಗಳನ್ನು ಬರೆಯಲಾಗಿದೆ. ಆದರೆ ಕೇವಲ 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೋಡಿ, 1 ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರ, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ವಿಪತ್ತು ನಿರ್ವಹಣೆ, ಗಣತಿ. 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಸಂಪೂರ್ಣ 5 ಮಾರ್ಕ್ಸ್. ಇದೇ ರೀತಿ ನೋಡ್ತಾ ಹೋಗಿ, ಅಗೇನ್ ಇದಕ್ಕೂ ಕೂಡ ಸೇಮ್ ಪಿ ಟಿ ಕೆ. ಇಲ್ಲಿ ಕಾರಣಗಳಲ್ಲಿ 5 ಕಾರಣಗಳನ್ನು ಬರೆಯಲಾಗಿದೆ. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲಾಗಿದೆ. ವಿಡಿಯೋನ ಪಾಸ್ ಮಾಡಿ ಓದಿ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ, ರಾಜಕೀಯ ಅಸಮಾನತೆ. ಫುಲ್ಲು 5 ಮಾರ್ಕ್ಸ್. ಅಗೇನ್ ಇಲ್ಲಿಯೂ ಕೂಡ ಪಿ ಟಿ ಕೆಯಲ್ಲಿ ಏನು ಬರೆಯಲಾಗಿದೆ ಅದು ಇಂಪಾರ್ಟೆಂಟ್. ಇಲ್ಲಿ ಕೋಮುವಾದದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾಗಿ ಕೋಮುವಾದ ಅಂದರೆ ಏನು ಅನ್ನೋದನ್ನು ಫಸ್ಟ್ ಬರೆಯಲಾಗಿದೆ. ಅದರ ನಂತರ ಕಾರಣಗಳು, 5 ಕಾರಣಗಳು, 5ಕ್ಕೂ ಕೂಡ ಎಕ್ಸ್ಪ್ಲನೇಷನ್ ಬರೆಯಲಾಗಿದೆ. ಕೋಮುವಾದ ಗಲಭೆ, ರಾಜಕೀಯ ಪ್ರೇರಿತ, ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಕಂಪ್ಲೀಟ್ ಫುಲ್ 5 ಮಾರ್ಕ್ಸನ್ನು ಕೊಡಲಾಗಿದೆ. ನೀವು ಇದೇ ರೀತಿ ಈ ಒಂದು ಪ್ಯಾಟರ್ನನ್ನು ಫಾರ್ಮ್ಯಾಟನ್ನು ಫಾಲೋ ಮಾಡಿ ಸುಲಭವಾಗಿ 5 ಅಂಕಗಳನ್ನು ಗಳಿಸಬಹುದು. ನೋಡಿ, ಆಪ್ತ ಸ್ನೇಹಿ ಬಂಡವಾಳಶಾಹಿ, ಕ್ರೋನಿ ಕ್ಯಾಪಿಟಲಿಸಮ್ ಅಂದರೇನು, ಅದರ ಸ್ವರೂಪಗಳು. ಇಂಟ್ರೊಡಕ್ಷನಲ್ಲಿ ಆಪ್ತ ಸ್ನೇಹಿ ಬಂಡವಾಳಶಾಹಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಅದನ್ನು ಅಂದರೆ ಏನು, ವಾಟ್ ಈಸ್ ದ್ಯಾಟ್, ಫಸ್ಟ್ ಆ ಕ್ವಶನ್ಗೆ ಆನ್ಸರನ್ನು ಮಾಡಲಾಗಿದೆ. ನಂತರ ಸ್ವರೂಪಗಳನ್ನು ನೋಡಿ, ಸ್ವರೂಪದಲ್ಲಿ 5 ಪಾಯಿಂಟ್ಸ್ ಬರೆದು ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಾಗಿದೆ. ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ರಾಜಕೀಯ ಹತೋಟಿಯ ಪರವಾಗಿರುತ್ತದೆ, ಆಪ್ತ ಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ. ನೆಕ್ಸ್ಟ್, ಆಸ್ತಿಯ ಸಂರಕ್ಷಣೆ, ಲಾಭಾಂಶದ ಹಣ ಸಂಬಂಧಿಕರಲ್ಲಿ ಹಂಚಿಕೆ, ಆರ್ಥಿಕ ಶಕ್ತಿ ಕೇಂದ್ರೀಕರಣ. ಎಷ್ಟು ಪುಟ ಬರಿಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಈಗಾಗಲೇ ಹೇಳಿದ್ದೀನಿ. 2 ಪುಟವನ್ನು ಈ ಒಂದು ವಿದ್ಯಾರ್ಥಿ ಬರೀದಾನೆ. ನೀವು ನೋಡಬಹುದು ಎಷ್ಟನ್ನು ಬರೀಬೇಕು ಅನ್ನೋದನ್ನು. 2 ಪುಟ ಇಲ್ಲಿ ಪ್ರತಿಯೊಂದಕ್ಕೂ ಬರೆಯಲಾಗಿದೆ ಮಿನಿಮಮ್. ಅಗೇನ್ ಪಿ ಟಿ ಕೆ ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೀವೇ ನೋಡ್ಕೊಳ್ಳಿ. ನಾವು 10 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ರಾಷ್ಟ್ರೀಯತಾಸಕ್ತಿ, ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡಿ. 10 ಅಂಕದ ಪ್ರಶ್ನೆಗಳಿಗೂ ಕೂಡ ಪಿ ಟಿ ಕೆಯನ್ನು ಬರೆಯಲಾಗಿದೆ. ಅದರ ನಂತರ ರಾಷ್ಟ್ರ ನಿರ್ಮಾಣ, ಇಂಟ್ರಡಕ್ಷನಲ್ಲಿ ರಾಷ್ಟ್ರ ನಿರ್ಮಾಣದ ಬಗ್ಗೆ ಪ್ರಶ್ನೆ ಇದ್ದಕ್ಕೆ ರಾಷ್ಟ್ರ ನಿರ್ಮಾಣ ಅಂದರೆ ಏನು ಅನ್ನೋದನ್ನು ಬರೆಯಲಾಗಿದೆ. ಇಲ್ಲಿ ನೇರವಾಗಿ ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದಾರೆ ಈ ವಿದ್ಯಾರ್ಥಿ. ನೀವು ಬೇಕಂದರೆ ಫಸ್ಟ್ ಪಾಯಿಂಟ್ಸನ್ನು ಈ ರೀತಿ ಬರೆದು 1, 2, 3 ಅಂತ ಬರೆದು ನಂತರ ಅದಕ್ಕೆ ಮತ್ತೆ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲನೇಷನ್ ಬರೀತಾ ಹೋಗ್ಬೋದು ಅಥವಾ ಈ ಪ್ಯಾಟರ್ನನ್ನು ಆದರೂ ನೀವು ಫಾಲೋ ಮಾಡ್ಬೋದು. ಇನ್ನು ನೋಡಿ ಎಷ್ಟು ಪಾಯಿಂಟ್ಸ್ಗಳನ್ನು ಬರೀಲಾಗಿದೆ ಅನ್ನೋದನ್ನು. 1 ಪಾಯಿಂಟ್ ಜನತೆ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ. 3 ಅಧಿಕಾರ ಹಂಚಿಕೆ, 4 ರಾಜಕೀಯ ಸಂಸ್ಕೃತಿ, 5 ಸಾರ್ವತ್ರಿಕ ಶಿಕ್ಷಣ, 6 ರಾಷ್ಟ್ರೀಯ ಗುಣ, 7 ಸಮೂಹ ಮಾಧ್ಯಮಗಳು. ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರನ್ನು ಓದಿ, ಎಕ್ಸ್ಪ್ಲನೇಷನನ್ನು ಓದಿ, ನಿಮಗೆ ಗೊತ್ತಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತೀರ, ನಮ್ಮ ಓನ್ ವರ್ಡ್ಸ್ಗಳಲ್ಲಿ ಬರೆದ್ರೆ ನಡೆಯುತ್ತಾ ಅಂತ. ಎಸ್, ನಿಮ್ಮ ಓನ್ ವರ್ಡ್ಸ್ಗಳಲ್ಲಿ ಬರೀಬೇಕು, ಆದರೆ ಅದು ಟಾಪಿಕ್ಗೆ ರೆಲೆವೆಂಟ್ ಆಗಿರಬೇಕು. ಆ ರೀತಿ ಬರೆದ್ರೆ ಅಂಕ ಸಿಗುತ್ತೆ. ಸಮೂಹ ಮಾಧ್ಯಮಗಳು ಮತ್ತು ಜವಾಬ್ದಾರಿಯುತ ಬೌದ್ಧಿಕತೆ, ರಾಷ್ಟ್ರೀಯ ಸಮಗ್ರತೆ. ಇಲ್ಲಿ 10 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಕೊನೆಯದಾಗಿ ಸಮಾರೋಪವನ್ನು ಬರೆಯಲಾಗಿದೆ, ಕನ್ಕ್ಲೂಷನನ್ನು. ಹಾಗಾಗಿ ಸಂಪೂರ್ಣ 10 ಮಾರ್ಕ್ಸನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡಿ, ಟಾಪರ್ಸು ಕೂಡ ಅವರೇ ಓನ್ ವರ್ಡ್ಸ್ಗಳಲ್ಲಿ ಬರೀತಾರೆ, ಆದರೆ ಅದು ಟಾಪಿಕ್ಗೆ ಸಂಬಂಧಿಸಿರುವಂತಿರಬೇಕು. ನಿಮ್ಮ ಜನರಲ್ ಏನಾದರೂ ಬರೆದ್ರೆ ಅಂಕ ಸಿಗೋದಿಲ್ಲ. 1, 2, 3 ಮಾರ್ಕ್ಸ್ ಸಿಗಬಹುದು, ಆದರೆ 10ಕ್ಕೆ 10 ಸಿಗೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ,
ನೆಕ್ಸ್ಟ್ ಪ್ರಶ್ನೆ ಜಾಗತೀಕರಣದ ಬಗ್ಗೆ ಕೇಳಲಾಗಿದೆ. ಹಾಗಾಗಿ ಫಸ್ಟ್ ಜಾಗತೀಕರಣ ಎಂದ್ರೇನು ಅನ್ನೋದನ್ನು ಬರೆಯಲಾಗಿದೆ. ಅದರ ಪ್ರಾಮುಖ್ಯತೆಯನ್ನು ಫಸ್ಟ್ ಪಾಯಿಂಟ್ನಲ್ಲಿ 6 ಪಾಯಿಂಟ್ಸನ್ನು ಇಲ್ಲಿ ಬರಲಾಗಿದೆ. ಸಾಮರ್ಥ್ಯ, ಉನ್ನತ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಉದ್ಯೋಗಿಗಳ ಮುಕ್ತ ಸಂಚಾರ, ರಾಜಕೀಯ ಪರಿಣಾಮಗಳು. ಇಲ್ಲಿ ನೋಡಿ, ಇಲ್ಲಿ 5 ಪಾಯಿಂಟ್ಸ್ಗಳನ್ನು ಪ್ರಾಮುಖ್ಯತೆಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇನ್ನು ಪರಿಣಾಮಗಳು, ಅದರ ನಂತರ ರಾಜಕೀಯ ಪರಿಣಾಮಗಳು, ಅಲ್ಲಿಯೂ ಕೂಡ 5 ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೆಯಲಾಗಿದೆ. ಅದರ ಎಕ್ಸ್ಪ್ಲನೇಷನನ್ನು ನೀವು ಇಲ್ಲಿ ನೋಡ್ಬೋದು. ಶಕ್ತಿ, ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇದು 5 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿ ಇಲ್ಲಿ ಸಮಾರೋಪವನ್ನು ಬರೆಯೋದಕ್ಕೆ ಸಂಪೂರ್ಣ 10 ಅಂಕಗಳನ್ನು ಕೊಡಲಾಗಿದೆ. ಇದೇ ರೀತಿ ನೀವು ಇದೇ ಪ್ಯಾಟರ್ನನ್ನು ನೀವು ಫಾಲೋ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ. ಇದು 2 ಅಂಕದ ಒಂದು, ನೋಡಿ, ಎಕ್ಸ್ಟ್ರಾ ಕ್ವಶನನ್ನು ಬರೆದಿದ್ದಾರೆ. ಅಲ್ಲಿ ಒಂದು ಕ್ವಶನ್ ತಪ್ಪಾಗಿತ್ತು, ಅದಕ್ಕೆ 0 ಮಾರ್ಕ್ಸನ್ನು ಕೊಟ್ಟಿದ್ದರು. ಇಲ್ಲಿ 2 ಅಂಕವನ್ನು ಕೊಡಲಾಗಿದೆ. ಇದರಿಂದ ನೀವು ತಿಳ್ಕೊಬೋದು, ಯಾವಾಗಲೂ 2 ಅಂಕ 1 ಅಂಕದ ಎಕ್ಸ್ಟ್ರಾ ಕ್ವಶನ್ಗಳನ್ನು ನೀವು ಎಂಡ್ನಲ್ಲಿ ಬರೀಬೇಕು, ನಿಮಗೆ ಟೈಮ್ ಸಿಕ್ಕರೆ. ಇಲ್ಲದೇ ಇದ್ದರೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿರುತ್ತೆ, 5 ಅಂಕದ ಪ್ರಶ್ನೆಗಳು. ಇಲ್ಲಿ ನೋಡಿ, ಈ ವಿದ್ಯಾರ್ಥಿ ರಾಜ್ಯಗಳ ಹೆಸರನ್ನು ಬರೆದಾನೆ, 29 ರಾಜ್ಯಗಳ ಹೆಸರು. ನೀವು ಅದನ್ನು ನೋಡ್ಬೋದು ಒಂದೊಂದಾಗಿ. ಇಲ್ಲಿಗೆ ಮುಕ್ತಾಯದ ಕೇಂದ್ರಾಡಳಿತ ಪ್ರದೇಶಗಳು. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆ, ಅದರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಸಮಸ್ಯೆ ಏನಿದೆ ಅದರ ಬಗ್ಗೆ, ಇದನ್ನು ಕೂಡ 2 ಪುಟದವರೆಗೆ ಬರೆಯಲಾಗಿದೆ. ಇದನ್ನು ನೀವು ಓದ್ಬೋದು, ಯಾವ ರೀತಿ ಬರೀಬೇಕು, ಎಷ್ಟು ಪುಟ ಬರೀಬೇಕು, ಮತ್ತು ಇಲ್ಲಿ ಸಮಾರೋಪವನ್ನು ಕೂಡ ಬರೆಯಲಾಗಿದೆ ಇದಕ್ಕೆ. ಹಾಗಾಗಿ ಕಂಪ್ಲೀಟ್ 5 ಮಾರ್ಕ್ಸನ್ನು ಕೊಡಲಾಗಿದೆ. ಈ ಒಂದು ವಿಡಿಯೋನ ನೀವು ಪಾಸ್ ಮಾಡಿ ಆನ್ಸರ್ಸ್ಗಳನ್ನು ಓದಿದರೆ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹಿಸ್ಟ್ರಿಗೆ 4 ದಿನ ಗ್ಯಾಪ್ ಇದೆ, 2 ದಿನ ನೀವು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಓದಲಿಕ್ಕೆ ಬಳಸ್ಕೋಬೋದು. ಏಕೆಂದರೆ ಅವುಗಳಿಗೆ ಕೇವಲ 1 ದಿನ ಮಾತ್ರ ಗ್ಯಾಪ್ ಇದೆ. ಅಥವಾ ನಿಮಗೆ ಹಿಸ್ಟ್ರಿನ ಡಿಫಿಕಲ್ಟ್ ಅನಿಸಿದರೆ 4 ದಿನ ಹಿಸ್ಟ್ರಿಯನ್ನು ಓದಲಿಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.